ನಮಸ್ಕಾರ ಸ್ನೇಹಿತರೆ ನನ್ನ ಎಲ್ಲ ರೈತ ಮಿತ್ರರಿಗೂ ಹೋರಿ ಹಬ್ಬದ ಅಭಿಮಾನಿಗಳಿಗೂ ವಿಡಿಯೋ ನೋಡುತ್ತಿರುವ ನನ್ನ ಎಲ್ಲ ಸ್ನೇಹಿತರಿಗೂ ಹೋರಿ ಹಬ್ಬದ ಆಕಡ ಚಾನೆಲ್ಗೆ ಸ್ವಾಗತ ಸುಸ್ವಾಗತ ಸಣ್ಣ ಹುಡುಗರ ಸಾಮ್ರಾಜ್ಯದ ಅಧಿಪತಿ ಹೈ ಸ್ಪೀಡ್ ಸುಲ್ತಾನ ಎಂದು ಹೆಸರಾದ ಹಾವೇರಿಯ ಸಿಎಂ 167 ಈ ಹೋರಿಯು ಮೊದಲು ಉಡುಗಣೆಯಿಂದ ತಮಿಳುನಾಡಿಗೆ ಕೊಡಲಾಗಿತ್ತು ಅಲ್ಲಿ ಈ ಹೋರಿಯು ಟೈಮಿಂಗ್ ಹಬ್ಬ ಮಾಡುತ್ತಿತ್ತು ನಂತರ ಅದನ್ನು ಕಾಜು ಅವರ ಸಲಹೆಯ ಮೇರೆಗೆ 7 ತಿಂಗಳ ಹಿಂದೆ ಮುಸ್ತಾಕ್ ಮತ್ತು ತಂಡದವರು ಹಾವೇರಿಗೆ 180,000 ಕೊಟ್ಟು ತಂದಿದ್ದರು ಮುಸ್ತಾಕ್ ಮತ್ತು ತಂಡದವರು ಹೋರಿ ಕಟ್ಟಿರುವ ಎಲ್ಲಾ ಮಾಲಕರಿಗೆ ಹೋಲಿಸಿದರೆ ವಯಸ್ಸಿನಲ್ಲಿ ತುಂಬಾ ಎಂದರೆ ತುಂಬಾ ಚಿಕ್ಕವರು ಚಿಕ್ಕವರಾದರೆ ಏನಾಯಿತು ಹೋರಿಯ ಹಬ್ಬದ ಮೇಲಿರುವ ಅಭಿಮಾನ ಕಡಿಮೆ ಇರಲಿಲ್ಲ ಈ ಹುಡುಗರಿಗೆ ಹೋರಿಯನ್ನು ಕಟ್ಟಬೇಕು ಹೋರಿ ಹಬ್ಬದಲ್ಲಿ ಚಿಕ್ಕ ವಯಸ್ಸಿಗೆ ಹೆಸರು ಮಾಡಬೇಕೆಂಬ ಒಂದು ಆಸೆ ಇತ್ತು ಸ್ನೇಹಿತರೆ ಅದರಂತೆ ಆರು ಹಳ್ಳಿನಲ್ಲಿರುವ ಈ ಹಾವೇರಿಯ ಸಿಎಂ ನನ್ನು ಎಲ್ಲಾ ಸ್ನೇಹಿತರು ಸೇರಿ ಹಣವನ್ನು ಕೂಡಿಟ್ಟು ತುಂಬಾ ಸಂತೋಷದಿಂದ ಈ ಹೋರಿಯನ್ನು ತಮಿಳುನಾಡಿನಿಂದ ತಂದು ತುಂಬಾ ಪ್ರೀತಿಯಿಂದ ಎಲ್ಲಾ ಸ್ನೇಹಿತರ ಜೊತೆ ಹಾವೇರಿಯ ಸಿಎಂ ಕೂಡ ಒಬ್ಬ ಒಳ್ಳೆಯ ಸ್ನೇಹಿತನಾಗಿ ಹುಡುಗರ ಮನಸ್ಸಿನಲ್ಲಿ ಸೇರಿಕೊಂಡಿದ್ದ ಸ್ನೇಹಿತರೆ ಹಾವೇರಿಯ ಸಿಎಂ ಹುಡುಗರ ಕೈಯಲ್ಲಿ ಬಂದ ಮೇಲೆ ಕ್ಯಾರೆಕೆತ್ತನಳ್ಳಿ ಹಬ್ಬ ಹಾವೇರಿ ಹಬ್ಬ ಬಾಳೆಂಬಿಡದಂತಹ ಕೆಲವು ಹಬ್ಬಗಳಲ್ಲಿ ಸ್ಪರ್ಧಿಸಿದರು ಹೋದಲ್ಲೆಲ್ಲ ಒಳ್ಳೆಯ ಜನಮನ್ನಣೆಯನ್ನು ಪಡೆದು ಟಾಪ್ ಹಬ್ಬ ಮಾಡುತ್ತಿದ್ದ ಅದರಂತೆಯೇ ಬಾಳೆಂಬಿಡೆ ಹಬ್ಬದಲ್ಲಿ ಫಸ್ಟ್ ಪ್ರೈಸ್ ಕ್ಯಾರೆಕೆತ್ತನಳ್ಳಿಯಲ್ಲಿ ಪ್ರೈಸ್ ಮಾಡಿ ನಿಧಾನವಾಗಿ ಹೋರಿ ಹಬ್ಬವನ್ನು ಆಳಲು ಹಾವೇರಿಯ ಸಿಎಂ ನಿಧಾನಗತಿಯಲ್ಲಿ ತಯಾರಾಗುತ್ತಿದ್ದ ಸ್ನೇಹಿತರೆ ಹಾವೇರಿಯ ಸಿಎಂ ಪಿಪಿ ಹೊತ್ತು ಹೈ ಸ್ಪೀಡ್ ನಲ್ಲಿ ಬರುತ್ತಿದ್ದರೆ ಕಣ್ಮುಚ್ಚಿ ಕಣ್ಬಿಡುವಷ್ಟರಲ್ಲಿ ಅಕಾರವನ್ನು ದಾಟಿ ಹೊರಗೆ ಬರುತ್ತಿದ್ದ ಇವನ ಈ ಸ್ಪೀಡ್ ನೋಡಿ ಅಕಾರದಲ್ಲಿ ನಿಂತ ಜನರು ಇದಕ್ಕೆ ಹೈ ಸ್ಪೀಡ್ ಸುಲ್ತಾನ ಎಂದು ಬಿರುದು ಕೊಟ್ಟಿದ್ದರು ಸಣ್ಣ ಹುಡುಗರ ಸಾಮ್ರಾಜ್ಯದ ಅಧಿಪತಿ ಆ ಹುಡುಗರ ಹೆಸರನ್ನು ನಿಧಾನಗತಿಯಲ್ಲಿ ಹೋರಿ ಹಬ್ಬದ ತುಂಬಾ ಪ್ರಚರಿಸುತ್ತಿದ್ದ ಇದೇ ರೀತಿಯಾಗಿ ಹಬ್ಬವನ್ನು ಮಾಡುತ್ತಿದ್ದ ಈ ಹಾವೇರಿಯ ಸಿಎಂ ನನ್ನು ಹುಡುಗರು 14ನೇ ನವೆಂಬರ್ 2022 ರ ಗುರುವಾರದಂದು ಕಂಚಿನೇಗಳೂರು ಹಬ್ಬಕ್ಕೆ ತುಂಬಾ ಖುಷಿಯಿಂದ ಕರೆದುಕೊಂಡು ಹೋಗಿ ಅದೇ ಖುಷಿಯಿಂದ ಹೈ ಸ್ಪೀಡ್ ಸುಲ್ತಾನನನ್ನು ರೆಡಿ ಮಾಡಿ ಅಕಾರಕ್ಕೆ ತಂದು ಬಿಡುವವರೆಗೆ ಎಲ್ಲ ಚೆನ್ನಾಗಿಯೇ ಇತ್ತು ಹೋರಿಯು ಅಕಾರದಲ್ಲಿ ಬರುತ್ತಿದ್ದ ಸ್ಪೀಡ್ ಅನ್ನು ನೋಡಿ ಜನರು ಕುಣಿದು ಕುಪ್ಪಳಿಸುತ್ತಿದ್ದರು ಸ್ನೇಹಿತರೆ ಆದರೆ ಸಿಎಂ ಮಧ್ಯ ಅಕಾರಕ್ಕೆ ಬಂದ ನಂತರ ದೇವರ ಲೆಕ್ಕಾಚಾರ ಬೇರೆಯೇ ಆಗಿತ್ತು ಅಕಾರದಲ್ಲಿ ಸೈಡ್ಗೆ ಹೋರಿಯ ದಾರಿಗಾಗಿ ಕಟ್ಟಿರುವ ಕೋಲಿಗೆ ಅದೇ ಸ್ಪೀಡ್ನಲ್ಲಿ ಬಂದು ಹೊಡೆದು ಅಲ್ಲಿಯೇ ಕುಸಿದು ಬಿದ್ದಿತ್ತು ಸಿಎಂ ಕುಸಿದು ಬಿದ್ದ ಆ ದೃಶ್ಯವನ್ನು ನೋಡಿದರೆ ಎಂಥವರಿಗಾದರೂ ಕರಳು ಹಿಂಡಿದಂತೆ ಆಗುತ್ತದೆ ಸ್ನೇಹಿತರೆ ಸಿಎಂ ಮೇಲೆ ಅದ್ಯಾವ ಕೆಟ್ಟ ದೃಷ್ಟಿ ಬಿದ್ದಿತ್ತು ಅಕಾರದಲ್ಲಿ ಕುಸಿದು ಬಿದ್ದಿದ್ದ ಹೋರಿಯನ್ನು ಕರೆದುಕೊಂಡು ಹೋಗಿ ವೈದ್ಯರಲ್ಲಿ ಚಿಕಿತ್ಸೆಗೆ ಒಳಪಡಿಸಿದಾಗ ಸಿಎಂ ಅನ್ನು ನೋಡಿದ ವೈದ್ಯರು ಹೋರಿಯ ಸೊಂಟದ ಭಾಗಕ್ಕೆ ಬಲವಾಗಿ ಹೊಡೆತ ಬಿದ್ದಿರುವುದರಿಂದ ಸೊಂಟದ ಸೊಳಲು ತಪ್ಪಿದೆ ಸೊಂಟವು ಮುರಿದಿದೆ ಹಾಗಾಗಿ ಸಿಎಂ ಮತ್ತೆ ಚೇತರಿಸಿಕೊಳ್ಳುವುದು 99% ಸಾಧ್ಯವಿಲ್ಲ ಎಂದು ಹೇಳಿದರು ಸ್ಪೀಡ್ನಲ್ಲಿ ಇರುವ ಈ ಹೋರಿಯು ಕಂಬಕ್ಕೆ ಬಡಿದು ಹೋರಿಯ ದೇಹದ ಭಾಗವು ಮಡಿಚಿಕೊಂಡು ಹೋರಿಯ ಮುಂದಿನ ದೇಹದ ಭಾಗವು ಸಂಪೂರ್ಣವಾಗಿ ಹಿಂದಕ್ಕೆ ಬಿದ್ದಿರುವುದರಿಂದ ಹೋರಿಯ ಸೊಂಟವು ಮುರಿಯಲು ಕಾರಣವಾಗಿದೆ ಸ್ನೇಹಿತರೆ ಹೋರಿಯ ದೇಹದ ಯಾವುದೇ ಭಾಗಕ್ಕೆ ಹೊಡೆತ ಬಿದ್ದಿದ್ದರೂ ಅದನ್ನು ಮತ್ತೆ ತಯಾರು ಮಾಡಬಹುದಾಗಿತ್ತು ಆದರೆ ಸಿಎಂ ಮತ್ತೆ ಚೇತರಿಸಿಕೊಳ್ಳುವುದು ಕಷ್ಟಸಾಧ್ಯ ವೈದ್ಯರು ಹೇಳಿರುವ ಪ್ರಕಾರ 99% ಸಿಎಂ ಚೇತರಿಸಿಕೊಳ್ಳುವುದು ಸಾಧ್ಯವಿಲ್ಲ ನಾವು ದೇವರಲ್ಲಿ ಬೇಡಿಕೊಳ್ಳುವ ಮೂಲಕ 1% ಪಕ್ಕದಲ್ಲಿ 2 ಸೊನ್ನೆಗಳು ಬಂದು 100% ಆಗುವ ಹಾಗಿದ್ದರೆ ನಾವೆಲ್ಲರೂ ಆ ದೇವರಲ್ಲಿ ಬೇಡಿಕೊಳ್ಳೋಣ ಹಾವೇರಿಯ ಸಿಎಂ ಚೇತರಿಸಿಕೊಂಡು ಮತ್ತೆ ನೀನು ಅಕಾರಕ್ಕೆ ಬರಬೇಕು ನಿನ್ನ ಹಬ್ಬವನ್ನು ನೋಡಲು ನಾವೆಲ್ಲರೂ ಕಾಯ್ತಾ ಇದ್ದೀವಿ ಹೋರಿ ಹಬ್ಬದಲ್ಲಿ ಹೆಸರು ಮಾಡಬೇಕೆಂಬ ಕನಸನ್ನು ಹೊತ್ತು ಯುವಕರೆಲ್ಲರೂ ಸೇರಿ ಒಂದೊಳ್ಳೆ ಹೋರಿಯನ್ನು ಕಟ್ಟಿ ತುಂಬಾ ಪ್ರೀತಿಯಿಂದ ಅಭಿಮಾನಿಗಳಿಂದ ಅಭಿಮಾನಿಗಳಿಗೋಸ್ಕರ ಅಭಿಮಾನದಿಂದ ಹೋರಿಯನ್ನು ತಂದು ಇದಕ್ಕೆ ಅವರು ಕೊಟ್ಟ ಪ್ರೀತಿ ಸಿಎಂ ಹುಡುಗರಿಗೆ ಕೊಟ್ಟ ಪ್ರೀತಿಯನ್ನು ನಾವೆಲ್ಲಿ ನೋಡಲು ಸಾಧ್ಯವಿಲ್ಲ ಸ್ನೇಹಿತರೆ ಹೋರಿ ಹಬ್ಬದಲ್ಲಿ ಬೆಳೆಯಬೇಕೆಂಬ ಆ ಹುಡುಗರ ದಾರಿಗೆ ಅಡ್ಡ ಬರುವ ದೇವರೇ ನಿನಗಿದು ನನ್ನ ಧಿಕ್ಕಾರ ಸಿಎಂ ನ ಸ್ನೇಹಿತರಿಗೆಲ್ಲ ಒಳ್ಳೆಯ ಮನಸ್ಸಿದೆ ಒಳ್ಳೆಯ ಮನಸ್ಸುಗಳಿಗೆ ಯಾವತ್ತಿಗೂ ಒಳ್ಳೆಯದೇ ಆಗುತ್ತದೆ ಯಾವುದೋ ಒಂದು ಶಕ್ತಿಯಿಂದ ನಮ್ಮ ಹಾವೇರಿಯ ಸಿಎಂ ಮತ್ತೆ ಚೇತರಿಸಿಕೊಂಡು ಎದ್ದು ನಿಲ್ಲುವಂತಾಗಲಿ
ಹಾವೇರಿ ಸಿಎಂನ ಮೇಲೆ ಈ ಹುಡುಗರು ಜೀವವನ್ನೇ ಇಟ್ಟುಕೊಂಡಿದ್ದಾರೆ. ನಿನ್ನ ಈ ಅಪಘಾತದ ನಂತರ ನಿನ್ನ ಹುಡುಗರು ಕುಗ್ಗಿ ಹೋಗಿದ್ದಾರೆ. ಆದಷ್ಟು ಬೇಗ ನೀನು ಹುಡುಗರ ಸಲುವಾಗಿ ಒಂದು ಸಾರಿ ಎದ್ದು ನಿಲ್ಲು. ಅವರ ಮುಖದಲ್ಲಿ ಆಗುವ ಸಂತೋಷವನ್ನೊಮ್ಮೆ ನೋಡು. ಎಲ್ಲ ಹೋರಿ ಹಬ್ಬದ ಅಭಿಮಾನಿಗಳೇ, ನೀವು ನಿಂತು ಹಬ್ಬ ನೋಡುತ್ತಿರುವ ಸ್ಥಳಗಳಲ್ಲಿ ಈ ತರಹದ ಅಪಘಾತಗಳು ನಡೆಯದಂತೆ ನೋಡಿಕೊಳ್ಳಿ ಸ್ನೇಹಿತರೆ. ಸ್ನೇಹಿತರೆ, ಇಂತಹ ಇನ್ನಷ್ಟು ವಿಡಿಯೋಗಳಿಗಾಗಿ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ವಿಡಿಯೋ ಲೈಕ್ ಮಾಡಿ. ಹಾವೇರಿಯ ಸಿಎಂನ ಈ ಘಟನೆಯ ನಂತರ ನಿಮ್ಮ ಮನಸ್ಸಿಗೆ ಆದ ನೋವನ್ನು ಕಮೆಂಟ್ ಬಾಕ್ಸ್ನಲ್ಲಿ ಬರೆಯಿರಿ. ಸ್ನೇಹಿತರೆ, ಹೋರಿ ಹಬ್ಬವನ್ನು ಉಳಿಸೋಣ, ಬೆಳೆಸೋಣ, ಹೋರಿ ಹಿಡಿತಗಾರರನ್ನು ಗೌರವಿಸೋಣ. ನಾನು ಎಲ್ಲ ಹೋರಿಗಳ ಅಭಿಮಾನಿ, ಹೋರಿ ಹಬ್ಬದ ಅಭಿಮಾನಿ. ಮತ್ತೆ ಸಿಗೋಣ ಸ್ನೇಹಿತರೆ. ನಮಸ್ಕಾರ.